ಎಷ್ಟು ಸರಿ ಅನ್ನೋದಕ್ಕಿಂತ ಉಪಯೋಗ ಮತ್ತೆ ಉದ್ದೇಶ ಅಕ್ರಮವ ಅಪರಾಧವ ಈ ರೀತಿಯ ಪ್ರಶ್ನೆಗಳ ಜೊತೆಗೆ ಮತ್ತೊಂದಷ್ಟು ಪ್ರಶ್ನೆಗಳು ಈ ವಿವಾದ ಹುಟ್ಟಾಕಿರುವಂತದ್ದು ನೋಡೋಣ ವಿದ್ಯಾ ಮಂದಿರದಲ್ಲಿ ಅಂದ್ರೆ ಒಂದು ಶಾಲೆಯ ಆವರಣದಲ್ಲಿ ಈ ತರದ ಒಂದು ಟ್ರೈನಿಂಗ್ ಗೆ ಅವಕಾಶ ಮಾಡ್ಕೊಟ್ಟಿದ್ದು ಸರಿನಾ ವಿದ್ಯಾರ್ಜನೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಈ ದೀಕ್ಷೆ ಯಾಕೆ ಜ್ಞಾನದ ದೀಕ್ಷೆ ಕೊಡಿ ಬುದ್ಧಿಯ ದೀಕ್ಷೆ ಕೊಡಿ ಇನ್ನ ಶಸ್ತ್ರ ತರಬೇತಿ ಇದರ ಉದ್ದೇಶ ಮತ್ತೆ ಉಪಯೋಗ ಏನು ಶಸ್ತ್ರ ತರಬೇತಿಯು ವ್ಯಕ್ತಿತ್ವ ವಿಕಸನದ ಒಂದು ಭಾಗವ ಯಾಕಂದ್ರೆ ಇಲ್ಲಿ ಯಾವುದೇ ಒಂದು ಸಂಘಟನೆ ಸಂಸ್ಥೆ ಒಂದು ಕಾರ್ಯಾಚರಣೆ ಒಂದು ಅಭಿಯಾನ ಒಂದು ಕ್ಯಾಂಪ್ ನ ಮಾಡುತ್ತೆ ಅಂದ್ರೆ ಅದರ ವ್ಯಾಪ್ತಿ ಏನು ಅದರಲ್ಲಿ ಇರುವಂತ ಆಕ್ಟಿವಿಟೀಸ್ ಎಂತದ್ದು ಅಂತ ಬಹಳ ಸ್ಪಷ್ಟವಾಗಿ ಮುಂಚೆನೇ ಹೇಳಬೇಕಾಗುತ್ತೆ ಇಲ್ಲಿ ವ್ಯಕ್ತಿತ್ವ ವಿಕಸನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನೋದೇ ಆಗಿದ್ರೆ ಅದರಲ್ಲಿ ಆರ್ಮ್ಸ್ ಟ್ರೈನಿಂಗ್ ಶಸ್ತ್ರ ತರಬೇತಿ ಎಲ್ಲಿಂದ ಬಂತು ಧರ್ಮ ರಕ್ಷಣೆ ಹೆಸರಲ್ಲಿ ಏನು ಬೇಕಾದರೂ ಮಾಡಿದ್ರೆ ಹೇಗೆ ಅನ್ನೋ ಪ್ರಶ್ನೆಯನ್ನ ಕೆಲವರು ಕೇಳ್ತಾರೆ ಒಬ್ಬರ ಶಸ್ತ್ರ ತರಬೇತಿ ಮತ್ತೊಬ್ಬರನ್ನ ಪ್ರಚೋದಿಸುತ್ತಿದೆಯಾ ಇದಾದ ಕೂಡಲೇ ಕೆಲವೊಂದಷ್ಟು ರಾಜಕೀಯ ಸಂಘಟನೆಗಳು ಮತ್ತೆ ಬೇರೆ ಬೇರೆ ಸಂಘಗಳು ಎಲ್ಲರೂ ಪ್ರಶ್ನೆ ಮಾಡಿದ್ದು ಇದರ ಉದ್ದೇಶ ಏನು ಯಾಕೆ ಮಾಡ್ತಿದ್ದೀರಿ ಯಾರಿಗೆ ಸಂದೇಶ ಯಾರಿಂದ ರಕ್ಷಣೆ ಯಾರಿಗೆ ಬೇಕು ರಕ್ಷಣೆ ಆ ರೀತಿಯ ಪರಿಸ್ಥಿತಿಯಲ್ಲಿದೆ ಹೀಗೆ ಹತ್ತು ಹಲವಾರು ಪ್ರಶ್ನೆಗಳನ್ನು ಕೇಳಬಿಟ್ರು ಅನುಕೂಲಕ್ಕೆ ತಕ್ಕಂತೆ ಟೀಕಿಸೋದು ಪ್ರಶ್ನಿಸೋದು ಕೂಡ ಯಾಕೆ ಅನ್ನೋದನ್ನ ಮತ್ತೆ ಕೆಲವರು ಕೇಳ್ತಿದ್ದಾರೆ ಅಂದ್ರೆ ಬಹಳ ಸಹಜವಾಗಿ ಬಹಳ ಸುಲಭವಾಗಿ ಒಂದಷ್ಟು ಜನ ಆರೋಪ ಮಾಡಬೇಕಾದ್ರೆ ಬಹಳ ಸೆಲೆಕ್ಟಿವ್ ಆಗಿ ಆರೋಪ ಮಾಡ್ತಾರೆ ಇದೇ ರೀತಿಯ ಕ್ಯಾಂಪ್ಗಳು ನಮ್ಮ ಪಕ್ಕದ ರಾಜ್ಯ ಕೇರಳದ ಕಾಡುಗಳಲ್ಲಿ ನಡೆದಾಗ ಪಿಎಫ್ಐ ಬೇರೆ ಬೇರೆ ಸಂಘಟನೆಗಳು ಮಾಡಿದ್ವು ಅಂತ ಅಲ್ಲಿನ ಪೊಲೀಸರು ಅಲ್ಲಿನ ಕೋರ್ಟ್ಗಳು ಆದೇಶ ಕೊಟ್ಟಾಗ ಒಬ್ರು ಮಾತಾಡಲಿಲ್ಲ ಆಗ ಟೀಕೆಯ ಮಾತುಗಳು ಹೊರಗೆ ಬರಲೇ ಇಲ್ಲ ಈಗ ಪ್ರಶ್ನೆ ಮಾಡ್ತಿರೋದು ಎಷ್ಟು ಸರಿ ನಾವು ಜಗತ್ ಜಾಹೀರಾತಾಗಿ ಮಾಡಿದ್ದೀವಿ ಅವರು ಬಚ್ಚಿಟ್ಕೊಂಡು ಕಾಡಿನಲ್ಲಿ ಬೇರೆ ಬೇರೆ ಉದ್ದೇಶಗಳಿಂದ ಮಾಡ್ತಿದ್ರು ಅನ್ನೋ ಬಜರಂಗ ದಳದ ಕೌಂಟರ್ ಆರೋಪ ಏನಿದೆ ಇದಕ್ಕೆ ಉತ್ತರ ಯಾರು ಕೊಡ್ತಾರೆ ಇಷ್ಟೆಲ್ಲ ಆದ್ಮೇಲೆ ಇದು ಕಾನೂನಾತ್ಮಕವಾಗಿ ನಡೀತಾ ಅಥವಾ ಕಾನೂನು ಬಾಹಿರವಾಗಿ ಇಲ್ಲಿ ಏನಾದರೂ ನಡೆದು ಹೋಯ್ತಾ ಅನ್ನೋ ಪ್ರಶ್ನೆಯನ್ನ ಸಹಜವಾಗಿ ಜಿಲ್ಲೆಯ ಎಸ್ಪಿಗೆ ಕೇಳಲಾಯಿತು ಜಿಲ್ಲೆಯ ಎಸ್ಪಿ ಅಯ್ಯಪ್ಪ ಅವರು ಹೀಗೆ ಹೇಳಿದ್ದಾರೆ ಸಶಸ್ತ್ರ ತರಬೇತಿ ಅಂತ ನಡೆದಿಲ್ಲ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಅವರು ಅವರ ಕಾರ್ಯಕರ್ತರಿಗೆ ಒಂದು ಶಿಬಿರ ನಡೆಸಿದ್ದಾರೆ ಅಲ್ಲಿ ಅದು ಪ್ರತಿ ವರ್ಷ ನಡೆಸ್ತಾ ಇದ್ದಾರೆ ಅವರು ಸ್ಕೂಲಿಂದ ಪರ್ಮಿಷನ್ ತೊಗೊಂಡು ಮಾಡಿದ್ದಾರೆ ಅದು ಇವಾಗ ಸೋಷಿಯಲ್ ಮೀಡಿಯಲ್ಲಿ ನಮ್ಮ ಗಮನಕ್ಕೆ ಬಂದಿದೆ ಏರ್ ಗನ್ಸ್ ಎಲ್ಲ ಯೂಸ್ ಮಾಡಿದ್ದಾರಂತ ಸೊ ಅದ್ರ ಬಗ್ಗೆ ನಮ್ಮ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿ ಸಿಕ್ಕಿದ ತಕ್ಷಣ ನಮಗೆಲ್ಲ ತಿಳಿಸ್ತಿರೋದು ಇಲ್ಲ ಕಂಪ್ಲೇಂಟ್ ಯಾರೂ ಕೊಟ್ಟಿಲ್ಲ ಅದು ಸೋಷಿಯಲ್ ಮೀಡಿಯಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇತ್ತು ಅದ್ರ ಸೋಷಿಯಲ್ ಮೀಡಿಯಿಂದ ನಮ್ಮ ಗಮನಕ್ಕೆ ಬಂದಿದೆ ಅದು ಉಪಯೋಗಿಸಿದ್ದು ಏರ್ ರೈಫಲ್ ಏರ್ ಪಿಸ್ಟಲ್ ಹಾಗಾಗಿ ಇದು ಅಕ್ರಮ ಅಥವಾ ಅಪರಾಧ ಅಂತ ಹೇಳಲಿಕ್ಕೆ ಬರೋದಿಲ್ಲ ಬಟ್ ಸ್ಟಿಲ್ ಇಲ್ಲಿ ಬರೀ ಕಾನೂನಾತ್ಮಕವಾದ ಪ್ರಶ್ನೆಗಳಿಲ್ಲ ಇಲ್ಲಿ ಸಾಮಾಜಿಕವಾದ ಪ್ರಶ್ನೆಗಳಿದೆ ನೈತಿಕವಾದ ಒಂದಷ್ಟು ಪ್ರಶ್ನೆಗಳಿದೆ ದೇಶದಲ್ಲಿರುವಂಥ ವಾತಾವರಣವನ್ನು ನೋಡಿದ್ರೆ ಇಲ್ಲಿ ಹತ್ತಾರು ರೀತಿಯಲ್ಲಿ ಇದನ್ನು ಅರ್ಥೈಸಿಕೊಳ್ಳಬಹುದಾದ ಒಂದು ಆತಂಕ ಬಹುಶಃ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಕಾಣಬರ್ತಿರ್ಬೋದು ಹಾಗಿಲ್ಲ ಅಂತ ಹೇಳೋದಕ್ಕೆ ಬಜರಂಗ್ ದಳ ಏನು ಮಾಡೋದಿದೆ ಏನು ಅಂದರೆ ಅವ್ರು ಹೇಳೋದು ಹಿಂದಿನ ವರ್ಷನೂ ನಡೆದಿತ್ತು ಈ ವರ್ಷನೂ ನಡೆದಿದೆ ಎಲ್ಲಿದೆ ವಾಟ್ಸ್ ದ ಬಿಗ್ ಡೀಲ್ ಅನ್ನೋ ಪ್ರಶ್ನೆಯನ್ನು ಬಜರಂಗ್ ದಳ ಇವತ್ತು ಯಾರ್ಯಾರು ಆರೋಪ ಮಾಡ್ತಿದ್ದಾರೆ ಅವರಿಗೆ ಕೇಳಿದ್ದಾರೆ ಕಡೆಗೆ ಬಂದು ನಿಂತ್ಕೊಳ್ಳೋದು ನಮ್ಮಂಥ ನಿಮ್ಮಂಥ ವ್ಯಕ್ತಿಗಳು ತಟಸ್ಥ ನಿಲುವಿರುವಂಥವರು ನಾವು ಪಿ ಎಫ್ ಐನ ಪ್ರಶ್ನೆ ಮಾಡಿದರೆ ಬಜರಂಗ್ ದಳವನ್ನು ಪ್ರಶ್ನೆ ಮಾಡಬೇಕು ಬಜರಂಗ್ ದಳವನ್ನು ಪ್ರಶ್ನೆ ಮಾಡಿದರೆ ಇವತ್ತು ನಾಳೆ ದಿವಸ ಪಿ ಎಫ್ ಐನ ಪ್ರಶ್ನೆ ಮಾಡೋದಕ್ಕೆ ಸಿದ್ಧರಿರಬೇಕು ನ್ಯೂಸ್ ಫಸ್ಟ್ ಪ್ರತಿಕ್ಷಣ